ನಮಸ್ತೆ ಶಂಕರ. ನನ್ನೆಲ್ಲರ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದಿನನಿತ್ಯ ನಿಮಗೊಂದು ಟಿಪ್ಸ್ ಬೇಕಾ? ನಿಮ್ಮ ದಿನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕಾ ಹಾಗೂ ಸಂಸ್ಕಾರಗಳ ಬಗ್ಗೆ? ಹಾಗಾದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ದಿನನಿತ್ಯ ನಿಮಗೊಂದು ಬೆಳಿಗ್ಗೆಯೇ ಶುಭೋದಯದ ಸಮಯದಲ್ಲಿ ಒಂದು ಟಿಪ್ಸ್ ಇರುತ್ತೆ, ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಅತಿ ವಿಶೇಷವಾಗಿ 24ನೇ ತಾರೀಕು ನವಂಬರ್ 2019 ಭಾನುವಾರ, ಶ್ರೀ ವಿಕಾರಿ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಕಾರ್ತೀಕ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಚಿತ್ತಾ ನಕ್ಷತ್ರ, ಸೌಭಾಗ್ಯ ಯೋಗ, ಗರಜಕರಣ ಇವತ್ತಿನ ಪಂಚಾಂಗ ಫಲ. ಅಮೃತ ಕಾಲ ಬಂದು ಬೆಳಿಗ್ಗೆ 6:55 ಸಂಜೆ 8:23 ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಪ್ರದೋಷ ಕೂಡ. ಶಿವನಿಗೆ ಬಹು ವಿಶೇಷವಾಗಿ ನಾವು ಕೆಲವೊಂದು ವಸ್ತುಗಳನ್ನು ಅಭಿಷೇಕಕ್ಕೆ ಕೊಡ್ತಿರ್ತಕ್ಕಂಥದ್ದು ಮಾಡ್ತಿರ್ತವೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಅಭಿಷೇಕ ಮಾಡುವಾಗ ಕೆಲವೊಂದು ವಸ್ತುಗಳನ್ನು ನಾವು ಹಾಲು, ತುಪ್ಪ, ಮೊಸರು, ಸಕ್ಕರೆ ಈ ರೀತಿ ಕೊಡ್ತಿರ್ತಕ್ಕಂಥದ್ದು ಕೊಡ್ತಿರ್ತವೆ. ಏನಕ್ಕೆ ಕೊಡ್ತೇವೆ, ಅದರಿಂದ ಏನು ಪ್ರಯೋಜನ ಅನ್ನತಕ್ಕಂಥದ್ದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅತಿ ಮುಖ್ಯವಾಗಿ ಇವತ್ತು ವಿಶೇಷವಾಗಿ ಆ ಭಗವಂತನಿಗೆ, ಶಿವನಿಗೆ ಕೆಲವೊಂದು ದೋಷಗಳಿರತಕ್ಕಂಥವರಿಗೆ ತಿಳಿಸ್ಕೊಡ್ತೇನೆ. ಈ ಪರಿಹಾರಗಳನ್ನು ಮಾಡಿಕೊಡಲು ಆ ಸ್ವಾಮಿಗೆ ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥದ್ದು ಮಾಡಿ. ಹಾಲು ಕೊಟ್ಟರೆ ಒಂದು ರೀತಿಯ ಪ್ರಯೋಜನ, ಮೊಸರು ಕೊಟ್ಟರೆ ಒಂದು ರೀತಿಯ ಪ್ರಯೋಜನ, ಸಕ್ಕರೆ ಕೊಟ್ಟರೆ ಒಂದು ರೀತಿಯ ಪ್ರಯೋಜನ, ಜೇನು ಕೊಟ್ಟರೆ ಒಂದು ರೀತಿಯ ಪ್ರಯೋಜನವನ್ನು ನಾವು ನೋಡ್ತಕ್ಕಂಥದ್ದಾಗಬಹುದು. ಅದೇನು ಎತ್ತ ಅಂತ ತಿಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಆತ್ಮೀಯರಿಗೂ, ಬಂಧುಗಳಿಗೂ ಈ ಒಂದು ವಿಚಾರಧಾರೆಗಳನ್ನು ಆದಷ್ಟು ಶೇರ್ ಮಾಡ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥವರಿಗೆ ದಯವಿಟ್ಟು ಮಾಡಿ ಅಂತ ಹೇಳ್ತೇನೆ. ಯಾಕೆಂದರೆ ಎಷ್ಟೋ ಜನಕ್ಕೆ ನೀವೇನಕ್ಕೆ ಮಾಡ್ತಿದ್ದೀರಿ ಗೊತ್ತಿಲ್ಲ. ಏ ಗುರುಗಳು ಹೇಳಿದ್ರಪ್ಪ, ನಾವು ಹೋಗಿ ಕೊಡ್ತಿದ್ದೇವೆ, ನಮ್ಗೆ ಇದರಿಂದ ಪ್ರಯೋಜನ ಆಗಲಿಲ್ಲ. ಯಾವ ಸಮಸ್ಯೆಗೆ ಈಗ ನೋಡಿ, ಒಂದು ಅಡುಗೆ ಮಾಡ್ತಿದ್ದೇವೆ, ಒಂದು ಖಾರ ಬಾತ್ ಮಾಡಿದ್ರೆ ಮೆಣಸಿನಕಾಯಿ ಹಾಕಬೇಕು, ಸಕ್ಕರೆ ಹಾಕೋದಿಲ್ಲ. ಒಂದು ಸಿಹಿ ಬಾತ್ ಮಾಡ್ತಿದ್ದೇವೆ, ಕೇಸರಿ ಬಾತ್ ಮಾಡ್ತಿದ್ದೇವೆ ಅಂದರೆ ಅದರಲ್ಲಿ ಒಂದು ಸಿಹಿ ಹಾಕೋದು ಒಳ್ಳೆಯದು, ಅಲ್ಲಿ ಖಾರ ಹಾಕಿ ಪ್ರಯೋಜನ ಇಲ್ಲ. ನಿಮಗೆ ಗೊತ್ತಿಲ್ಲ, ಹಾಕ್ತಿದ್ರಿ, ಹಾಕೋ ರುಚಿ ಇಲ್ಲ, ಅದಕ್ಕೆ ಹತ್ತಿಲ್ಲ, ಇದೇನೋ. ಹೋಗಿ ಗುರುಗಳೇ, ಡಯಾಬಿಟಿಕ್ ಪೇಷಂಟ್ಸ್ಗೆ ಸಕ್ಕರೆ ತಿನ್ನಿಸ್ದ ಹಾಗೆ. ನೀವು ಏನನ್ನ ಯಾವುದಕ್ಕೆ ಹೇಗೆ ಬಳಸಿಕೊಳ್ಳಬೇಕೆನ್ನುವುದು ತಿಳಿದುಕೊಳ್ಳದೆ ಮಾಡುತ್ತಿರುವ ಈ ಒಂದು ಪ್ರಕ್ರಿಯೆಯಿಂದ ನಿಮಗೆ ಫಲ, ಆ ಫಲಿತಾಂಶ ಕಡಿಮೆ ಆಗ್ತಿದೆ ಗೊತ್ತಿಲ್ಲ, ಅದನ್ನು ಇವತ್ತು ತಿಳಿಸ್ಕೊಡ್ತೇನೆ. ಅತಿ ವಿಶೇಷವಾಗಿ ಇವತ್ತು ಪ್ರದೋಷ ಇದೆ. ಯಾರಿಗೆ ತುಂಬ ಶತ್ರುಗಳ ಬಾಧೆ ಇದೆ, ತುಂಬ ಶತ್ರುಗಳು ಗುರುಗಳೇ, ನಮ್ಮ ಮನೆಯವ್ರ ಕಡೆಯಿಂದ, ಆತ್ಮೀಯರ ಕಡೆಯಿಂದ, ಸ್ನೇಹಿತರ ಕಡೆಯಿಂದ, ಬಂಧುಗಳ ಕಡೆಯಿಂದ, ಎಲ್ಲೋ ಒಂದು ಕಡೆಯಿಂದ ಶತ್ರುಗಳ ವಿಪರೀತ ಉಪಟಳ ಅನ್ನತಕ್ಕಂಥದ್ದು ಯೋಚಿಸ್ತಿರ್ತಕ್ಕಂಥವರು ಇವತ್ತು ಪ್ರದೋಷ ಕಾಲಕ್ಕೆ ಆ ಭಗವಂತನಿಗೆ, ಶಿವನಿಗೆ ಆಗತಾನೇ ಇಲ್ಲ, ಹಸುವಿನ ಹಾಲು, ಕರೆದಿರುವ ಹಾಲು ತೆಗೆದುಕೊಂಡು ಹೋಗಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಫ್ರಿಡ್ಜಲ್ಲಿಟ್ಟಿರೋ ಹಾಲು ಕೊಡಬೇಡಿ. ಪ್ಯಾಕೆಟ್ ಹಾಲೇ ಇವತ್ತೆಲ್ಲ ಕಡೆ ಮಾರೋದು. ಕಟ್ ಮಾಡಿಬಿಟ್ಟು ಹಸಿ ಹಾಲು, ಬೇಯಿಸಿರಬಾರ್ದು, ಕಾಯಿಸಿರಬಾರ್ದು, ಜಾಗ್ರತೆ. ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು 3 ಲೀಟರ್ ಅಷ್ಟಾದರೂ, 1 ಲೀಟರ್ ತಗೊಳ್ಳಿ ಶಿವನಿಗೆ ಅಭಿಷೇಕಕ್ಕೆ, 2 ಲೀಟರ್ ಹಾಲು, 1 ಲೀಟರ್ ತಗೊಳ್ಳಿ, 1 ಲೀಟರ್ ಯಾರಾದರೂ ವಯಸ್ಸಾದವರಿಗೆ, 1 ಲೀಟರ್ ಯಾರಾದರೂ ಪುಟ್ಟ ಮಕ್ಕಳಿಗೆ, ಬಡ ಮಕ್ಕಳಿಗೆ. ಇದನ್ನು ಇವತ್ತು ಪ್ರದೋಷ ಕಾಲಕ್ಕೆ ಮಾಡ್ತಾ ಬನ್ನಿ. ಒಂದು 11 ಪ್ರದೋಷ ನೋಡಿ. ನಿಮಗೆ ಪ್ರದೋಷ ಏನು ಎತ್ತಂತ ತಿಳ್ಕೋಬೇಕು ಅಂದರೆ ಶಿವಾಲಯಕ್ಕೆ ಹೋಗಿ ಆಚಾರ್ಯರನ್ನು ಕೇಳಿ, ಯಾವಾಗ ಯಾವಾಗ ಬರುತ್ತೆ ಪ್ರದೋಷದ ದಿನ, ಅವತ್ತು ನಾನು ತೊಗೊಬಂದು ಕೊಡ್ತೇನೆ ಗುರುಗಳೇ ಅಂತ. 1 ಲೀಟರ್ ಶಿವನಿಗೆ ಅಭಿಷೇಕಕ್ಕೆ, 1 ಲೀಟರ್ ಯಾರಾದರೂ ವಯಸ್ಸಾದವರಿಗೆ, ಆಚಾರ್ಯರಿಗೆ ಕೊಡ್ಬೋದು, ತೊಂದರೆ ಇಲ್ಲ ಗುರುಗಳೇ. ಇದು ನಿಮಗೆ ಪಾತ್ರೆಯಲ್ಲಿ ಕೊಡಿ, ಪ್ಯಾಕೆಟಲ್ಲಿ ಕೊಡಬೇಡಿ, ಫ್ರಿಡ್ಜಲ್ಲಿಟ್ಟು ಕೊಡಬೇಡಿ, ಜಾಗ್ರತೆ, ತಣ್ಣಗಿರೋದು ಕೊಡಬೇಡಿ. ಆಮೇಲೆ ಒಂದು ಬಡ ಮಗುವಿಗೆ, ಯಾರಾದರೂ ಅಂಗನವಾಡಿ, ಈ ಸರ್ಕಾರಿ ಶಾಲೆಗೆ ಹೋಗೋ ಮಗು ಇರುತ್ತಲ್ವಾ, ಆ ಮಗುವಿಗೆ 1 ಲೀಟರ್ ಹಾಲು. ಇದನ್ನು ಪ್ರದೋಷ ಕಾಲಕ್ಕೆ ಮಾಡ್ತಾ ಬನ್ನಿ. ಅದ್ಭುತವಾದಂಥ ಪರಿಷ್ಕಾರಗಳನ್ನು ನೋಡ್ತೀವಿ.
ಶತ್ರುಬಾಧೆ ನಾಶ. ಅವನಿಗೆ ತೊಂದರೆ ಆಗುತ್ತೆ, ನಮಗೆ ತೊಂದರೆ ಕೊಡಲು ಬರತಕ್ಕಂಥ ವ್ಯಕ್ತಿಗೆ, ಭಗವಂತನಿಗೆ, ಆ ಶಿವಯ್ಯನಿಗೆ ಕೊಡ್ತಾ ಬರತಕ್ಕಂಥದ್ದು ಮಾಡಿ, ಆ ಸದಾಶಿವನಿಗೆ ಅದ್ಭುತವಾದಂಥ ಫಲಿತಾಂಶ. ನೀವು ನೆನೆಸೇ ಇರೋಲ್ಲ, ಗುರುಗಳೇ ಶತ್ರುಗಳೆಲ್ಲ ದೂರ ಆದರು, ನನಗೆ ತೊಂದರೆ ಕೊಡ್ತಿರೋರ್ಗೇನೋ ತೊಂದರೆ ಆಗಿಬಿಟ್ಟಿದೆ. ನೆನಪಿಟ್ಟುಕೊಳ್ಳಿ, ನೀವು ಯಾರಿಗೂ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದೀರಿ, ಅವನು ಇವಾಗ ಬೆನ್ನಿಗೆ ಚೂರಿ ಹಾಕ್ತಿದ್ದಾನೆ ಅಂದರೆ ಅದು ನಿಮ್ಮ ಕರ್ಮ ಫಲಿತಾಂಶ. ನೀವು ಏನೂ ತಪ್ಪು ಮಾಡಿದೆಯೋ, ನನಗೊಂದು ತೊಂದರೆ ಕೊಡ್ಲಿಕ್ಕೆ ಬರ್ತಿದ್ದಾರೆ, ನೀವು ನಿಜಾಯಿತಿಯಿಂದ ಕೆಲಸ ಮಾಡ್ತಿದ್ದೀರಿ, ಬಟ್ ನಿಮ್ಮ ಮೇಲಾಧಿಕಾರಿ ಬೇಕು ಅಂತ ನಿಮ್ಮನ್ನು ಕೆಲಸನ ತೆಗಿಬೇಕು ಅನ್ನೋ ಥರ ಅವನೇ ಹಿತಶತ್ರು ಆಗಿಬಿಟ್ಟಿದ್ದಾನೆ. ಇಲ್ಲ, ನಿಮ್ಮ ಕೊಲೀಗ್ ನಿಮ್ಮ ಒಂದು ವೃತ್ತಿಬದ್ಧತೆಯನ್ನು ತಡೆದುಕೊಳ್ಳಲು ಆಗ್ತಿಲ್ಲ, ಹೊಟ್ಟೆ ಉರಿಗೆ ಹೋಗ್ಬಿಟ್ಟು ಏನೋ ಒಂದು ಫಿಟ್ಟಿಂಗ್ ಇಡೋವಂಥ ಮಾಸ್ಟರ್ಗಳಿರ್ತಾರೆ, ಆ ಥರ ದಿಟ್ಟು ಕೆಡುಕು ಮಾಡತಕ್ಕಂಥದ್ದು, ಸೊಸೆ ಮೇಲೆ ಮಗನ ಹತ್ರನೇ ಹೋಗಿ ಇನ್ನೊಂದು ಹೇಳೋದು, ಇಲ್ಲ ಅತ್ತೆ ಮೇಲೆ ಗಂಡನ ಹತ್ರ ಹೋಗಿ ಇನ್ನೊಂದು ಹೇಳೋದು, ಈ ರೀತಿ ಹುಳಿ ಹಿಂಡತಕ್ಕಂಥ ವ್ಯಕ್ತಿಗಳಿಂದ ನಿಮಗೆ ಶತ್ರುಬಾಧೆಯಾಗುತ್ತಿದ್ದರೆ, ಇಂತಹ ಒಂದು ವಿಶೇಷತೆಗೆ, ದೋಷಕ್ಕೆ ಒಂದು ಭಗವಂತನಿಗೆ ಹಾಲಿನಿಂದ ಅಭಿಷೇಕ ಕೊಡತಕ್ಕಂಥ ಪ್ರಯತ್ನ ಮಾಡಿ. ಪ್ರದೋಷದ ದಿನ ಮಾಡ್ತಾ ಬನ್ನಿ, ಕಡಿಮೆ ಅಂದರೂ ಒಂದು 11 ಪ್ರದೋಷ ತಪ್ಪಬಾರದು. 8 ಪ್ರದೋಷದಷ್ಟರಲ್ಲೇ ನಿಮಗೊಂದು ಶುಭ ಸುದ್ದಿ, ಆ ವ್ಯಕ್ತಿಯಿಂದ ಆಗ್ತಿರ್ತಕ್ಕಂಥ ದೋಷಕ್ಕೆ ಪರಿಷ್ಕಾರ ಉಂಟು. ನೀವು ಹೇಳ್ತೀರಾ, ಖಂಡಿತ ಕಂಟೆಂಟಲ್ಲಿ ಆಗ್ತೀರಾ, ಗುರುಗಳೇ ನನಗೆ ಈ ಥರದವರೊಬ್ಬರು ತೊಂದರೆ ಕೊಡ್ತಿದ್ರು, ಹೇಗೆ ಅನ್ನಪೂರ್ಣೇಶ್ವರಿ ವ್ರತ ಮಾಡಿ ನಮಗೊಂದು ಬಿಡುಗಡೆ ಆಗಿದೆ ಸಮಸ್ಯೆ, ಹೇಗೆ ಬಿಂದು ತ್ರಿಕೋಣಂಚ ಅಂತ ಹೇಳಿಬಿಟ್ಟು ಒಂದು ಆ ಶಕ್ತಿ ದೇವತೆಯ ಒಂದು ಮಂತ್ರಾರಾಧನೆಯಿಂದ ಎಷ್ಟೋ ಜನ ಒಳ್ಳೆಯದಾಗಿದೆ ಅಂತ ಹೇಗೆ ಹೇಳಿದ್ದೀರೋ, ಅದೇ ರೀತಿ ಇದರಿಂದಲೂ ಕೂಡ ಈ ಪ್ರದೋಷದ ಪೂಜೆ ಅಭಿಷೇಕಕ್ಕೆ ಆ ಶಿವನಿಗೆ ಹಾಲು ಕೊಡುವುದರಿಂದ ನಿಮ್ಮ ಶತ್ರು ನಾಶವಾಗುತ್ತದೆ. ಅದು ನೀವು ತಪ್ಪು ಮಾಡದಿದ್ದರೆ, ನೆನಪಿಟ್ಕೊಳ್ಳಿ, ತಪ್ಪು ಮಾಡಿದರೆ ನೀವು ಅನುಭವಿಸ್ಬೇಕು, ಅದು ಯಾವುದೋ ರೂಪದಲ್ಲಿ ಬಂದು ಬಡಿಯುತ್ತೆ. ಯಾರಿಗೋ ಬೆನ್ನಿಗೆ ಚೂರಿ ಹಾಕಿದ್ದೀರಿ ಅನುಭವಿಸಿ, ಯಾರದೋ ಕುಟುಂಬ ಹೊಡೆದಿದ್ದೀರಿ ಈಗ ನಿಮ್ಮ ಕುಟುಂಬ ಹೊಡಿಲಿಕ್ಕೆ ಒಬ್ಬ ಬಂದಿದ್ದಾನೆ, ಅನುಭವಿಸಿ. ಯಾರದೋ ಮನೆಗೆ ಕನ್ನ ಹಾಕಿ ನಿಮ್ಮ ಮನೆಯನ್ನು ಕೋಟೆ ಕಟ್ಕೋಬಿಟ್ಟಿದ್ದೀರಿ, ಅನುಭವಿಸಿ. ನಾನೇ ಹೇಳ್ತೇನೆ, ಅನುಭವಿಸಲೇಬೇಕು. ಇನ್ನೊಬ್ಬರ ಮನೆಗೆ ನುಗ್ಗಿ ಹಾಳು ಮಾಡಿ ಬಂದಿದ್ದೀರಲ್ಲ ಆ ಪ್ರಸಾದ, ನೀವು ಮಾತ್ರ ಪ್ರಸಾದ ತಿನ್ನಬೇಕು ಅಂತ, ಖಂಡಿತ ನಿಮ್ಮ ಪ್ರಸಾದಕ್ಕೊಂದು ಕಲ್ಲು ಹಾಕಿಸ್ತಾನೆ. ಹೌದು, ಕುಳಿತು ಯೋಚನೆ ಮಾಡಿ, ಯಾವುದೋ ಯಾರಿಗೋ ಪೆಟ್ಟು ಕೊಟ್ಟಿದ್ದೇವೆ, ಅದಕ್ಕೆ ನಾವು ಅನುಭವಿಸಬೇಕು. ಗಂಡನ ರೂಪದಲ್ಲೇ ಶತ್ರು, ಹೆಂಡತಿಯ ರೂಪದಲ್ಲೇ ಶತ್ರು. ಹೌದು, ನಾನೂ ಕೂಡ ಅದಕ್ಕೆ ಸ್ಥಿತ್ಯಂತರವೇ. ಯಾರದೋ ಕಿತ್ತಿದ್ದೇನೆ ಬದುಕು, ಯಾರದೋ ನಂಬಿಕೆಗೆ ದ್ರೋಹ ಬಗೆದಿದ್ದೇನೆ, ಅದಕ್ಕೆ ಇವತ್ತು ನನಗೆ ನಂಬಿಕೆ ದ್ರೋಹ. ನಿಜವೇ, ಯಾರದೋ ದುಡ್ಡು ಕಿತ್ತಿದ್ದೇನೆ, ಅದಕ್ಕೆ ಇವರು ಇವತ್ತು ಈ ರೂಪದಲ್ಲಿ ಒಂದು ದುಡ್ಡು ಕೀಳುತ್ತಿದ್ದಾರೆ. ಯಾರದೋ ಸ್ನೇಹಿತನ ಜೀವನ ನಾಶನ ಮಾಡಿಟ್ಟಿರ್ತೇನೆ, ಇವತ್ತು ಒಬ್ಬ ಸ್ನೇಹಿತನ ರೂಪದಲ್ಲಿ. ಅಂದರೆ ಪ್ರತಿಯೊಂದಕ್ಕೂ ನಾವು ಇಲ್ಲಿಯೇ ಮಾಡಿದ್ದು ಇಲ್ಲಿಯೇ ಅನುಭವಿಸಬೇಕು. ನೆನಪಿಟ್ಟುಕೊಳ್ಳಿ, ಇಲ್ಲಿಯೇ ಅನುಭವಿಸಬೇಕು. ಸ್ವರ್ಗ ನರಕಗಳ ಮೇಲಿಲ್ಲ, ಆದರೆ ಇದ್ಯಾವುದೂ ಮಾಡದೇ ಇಲ್ಲ ಗುರುಗಳೇ. ಯಾರದೋ ಕುಟುಂಬ ಕಿತ್ತಿಲ್ಲ ಗುರುಗಳೇ, ಯಾರದೋ ನೆಮ್ಮದಿ ಕಿತ್ತಿಲ್ಲ ಗುರುಗಳೇ, ಇನ್ನೊಬ್ಬರು ಬದುಕು ಕಸಿದಿಲ್ಲ ಗುರುಗಳೇ, ಇನ್ನೊಬ್ಬರ ಜೀವನ ಹಾಳು ಮಾಡಿಲ್ಲ ಗುರುಗಳೇ, ಇನ್ನೊಬ್ಬರ ಭವಿಷ್ಯತ್ತು ಹಾಳು ಮಾಡಿಲ್ಲ ಗುರುಗಳೇ, ಇನ್ನೊಬ್ಬರ ಆಸೆ ಖುಷಿನ ಕಿತ್ಕೊಂಡು ನಾನು ಖುಷಿಯಿಂದ ಆಸೆಯಿಂದ ಬದುಕಲಿಕ್ಕೆ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ ಗುರುಗಳೇ. ಇನ್ನು ನಾನು ಕೊಟ್ಟಿದ್ದೀನಿ ಗುರುಗಳೇ, ನಾನು ಹಂಚಿದ್ದೀನಿ ಗುರುಗಳೇ, ನನ್ನ ಪರವಾಗಿಲ್ಲ, ನನ್ನಿಂದ ತೊಗೊಂಡೋದ್ರೂ ಪರವಾಗಿಲ್ಲ, ನನ್ನ 100 ತೊಗೊಂಡೋದ್ರೂ ಚಿಂತಿಲ್ಲ. ಇನ್ನೊಬ್ಬರದ್ದು ಕಿತ್ಕೊಂಡಿಲ್ಲ ಅನ್ನುವುದಾದರೆ ಗೊತ್ತಿಲ್ಲದೆ ಈ ಥರದ್ದು ಯಾರದೋ ರೂಪದಲ್ಲಿ ನಿಮಗೊಂದು ನೋವು ಸಮಸ್ಯೆ ಸಂಕಟ ತುಂಬ ದುಃಖದಿಂದ ಕೂತಿದ್ದೀರಿ ಅನ್ನುವುದಾದರೆ ಪ್ರದೋಷ ಕಾಲಕ್ಕೆ ಆ ಪರಮಶಿವನಿಗೆ ಆ ಸದಾಶಿವನಿಗೆ ತಪ್ಪದೆ ಹಾಲಿನ ಅಭಿಷೇಕ 1 ಕೊಡ್ತಾ ಬನ್ನಿ. ಅದ್ರ ಜೊತೆಲಿ ನಾ ಹೇಳಿದ್ನಲ್ಲ, 1 ಯಾರಾದರೂ ವಯಸ್ಸಾದವರಿಗೆ ಕೊಡಿ, ಅವ್ರು ಕುಡಿಲಿಕ್ಕೆ ಕೊಡಿ. ಅದ್ರ ಜೊತೆಲಿ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಡಿ. ಯಾರೋ ಒಂದು ಮಗು ಅವನಿಗೂ ಒಂದು ಸ್ವಲ್ಪ ಬೆಲ್ಲ ಸೇರಿಸಿಕೊಡಿ. ತುಂಬ ಒಳ್ಳೆಯದಾಗುತ್ತೆ, ನಿಮಗೆ ಗೊತ್ತಿಲ್ಲ, ಅದ್ಭುತವಾದಂಥ ಪವಾಡಗಳು ನಡೆಯತಕ್ಕಂಥದ್ದಾಗುತ್ತೆ. ಚಿಕ್ಕ ಚಿಕ್ಕ ಪರಿಷ್ಕಾರಗಳಲ್ಲೇ ಇದೆಯಾ, ಇನ್ನೂ ಇದೆ. ಮೊಸರಿನಿಂದ ಏನು ಸಿಗುತ್ತೆ, ಸಕ್ಕರೆಯಿಂದ ಏನು ಸಿಗುತ್ತೆ, ಜೇನಿನ ಅಭಿಷೇಕದಿಂದ ಏನು ಸಿಗುತ್ತೆ, ತುಪ್ಪದ ಅಭಿಷೇಕದಿಂದ ಭಗವಂತನಿಗೆ ಪ್ರದೋಷ ಕಾಲದಲ್ಲಿ ಮಾಡುವುದರಿಂದ ಏನು ಸಿಗುತ್ತೆ ಅನ್ನುವುದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಇರಲಿ, ಇವತ್ತು ಭಾನುವಾರ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಚಿತ್ತ ನಕ್ಷತ್ರ ಮೇಷರಾಶಿ, ಅದ್ಭುತವಾದಂಥ ದಿನ. ಚಂದ್ರ ಕುಜ ಸೇರಿರ್ತಕ್ಕಂಥದ್ದು ಚಂದ್ರಮಂಗಳ ಯೋಗ, ಶಶಿಮಂಗಳ ಯೋಗ ಅಂತ ಹೇಳ್ತೇವೆ. ಅಮ್ಮನೇ ಬಂದು ನಿಂತಂಥ ಒಂದು ಧೈರ್ಯ ತಂದುಕೊಡುತ್ತೆ. ಯಾವುದೇ ಮಾಡುವ ಕೆಲಸ ಕಾರ್ಯ, ಯಾವುದೋ ಒಂದು ಭೂಮಿ ತಗೊಳ್ಳೋದೋ, ಮನೆ ತಗೊಳ್ಳೋದೋ, ಒಂದು ಇನ್ವೆಸ್ಟ್ಮೆಂಟ್ ಮಾಡೋದೋ, ಯಾವುದೋ ಒಂದು ಆಲೋಚನೆಯಲ್ಲಿದ್ದೀರಿ, ಖಂಡಿತ ಒಳ್ಳೆಯದಾಗುತ್ತೆ.
ವೃಷಭ ರಾಶಿ, ಸ್ವಲ್ಪ ಸಂಗಾತಿ ವಿಚಾರದಲ್ಲಿ, ಒಡಹುಟ್ಟಿದವರ ವಿಚಾರದಲ್ಲಿ ನೀವು ಮಾತು ಕೇಳೋಲ್ಲ, ಸ್ವಲ್ಪ ಹೊರಟಾಗ್ಬಿಡ್ತೀರಿ. ಜಾಗ್ರತೆ, ಸಮಾಧಾನದಿಂದಿರಲು ಪ್ರಯತ್ನಿಸಿ. ಭಾನುವಾರ ಬೇರೆ ಮನೆಯಲ್ಲಿದ್ದೀರಿ, ಯಾರ ಮೇಲೂ ಕಟಕಟ ಕಟಕಟ ಅಂತ ಹೋಗ್ಬಿಡ್ತೀರಿ, ಜಾಗರೂಕತೆ. ಮಿಥುನ ರಾಶಿ, ಗರ್ಭಿಣಿ ಸ್ತ್ರೀಯರು ಜಾಗ್ರತೆ, ತುಂಟ ಮಕ್ಕಳು ಜಾಗ್ರತೆ, ಜಗಳ ಮಾಡೋರು ಸ್ವಲ್ಪ ಜಾಗ್ರತೆ, ಪುಕ್ಕಲರು ಜಾಗ್ರತೆ, ಯಾರಾದರೂ ನಿಮ್ಮ ಮೇಲೆ ಜಗಳ. ಮನೇಲಿ ಇವತ್ತೇನಾದರೂ ಸ್ಪಾರ್ಕ್, ಬೆಂಕಿ, ಗಲಾಟೆ, ಕಿರಿಕಿರಿ, ಟೆನ್ಷನ್ ಈ ಥರದ್ದು ಏನಾದರೂ ಇರುತ್ತೆ, ಇವತ್ತು ಭಾನುವಾರ ಭಾನುವಾರವಾಗಿರುವುದಿಲ್ಲ, ಏನೋ ಒಂದು ಅಪ್ಪಳಿಸುವಿಕೆ ಉಂಟು, ಜಾಗರೂಕತೆ. ಚಂದ್ರ, ಮಂಗಳ, ಸೂರ್ಯ ಇದು ಒಂದು ಒಳ್ಳೆಯ ಲಕ್ಷಣವಲ್ಲ, ಅದು ಬೇರೆ. ರಾಹು ತ್ರಿಕೋಣದಲ್ಲಿ, ಅಲ್ಲೊಂದು ಅನಾಹುತ ಉಂಟು, ಬಹುದೊಡ್ಡ ಅಧಿಕಾರಿಗೆ, ಸರ್ಕಾರಕ್ಕೆ, ಇಲ್ಲ ಬಹುದೊಡ್ಡ ರಕ್ಷಣಾ ಪೊಲೀಸ್, ಒಂದು ಬಹುದೊಡ್ಡ ಬೇಟೆ ಬ್ಲಾಸ್ಟ್ ಈ ಥರದ್ದನ್ನು ನೋಡತಕ್ಕಂಥದ್ದು ಉಂಟು. ಮಿಥುನ ರಾಶಿ ತುಂಬ ತುಂಬ ಕೇರ್ಫುಲ್. ಕರ್ಕಾಟಕ ರಾಶಿ, ವಿಜಯೋತ್ಸವ, ಉದ್ಯೋಗ ನಿಮಿತ್ತ, ವ್ಯವಹಾರ ನಿಮಿತ್ತ, ಸ್ಥಾನ ಬದಲಾವಣೆ, ಭೂಮಿಯ ವಿಚಾರದಲ್ಲೊಂದು ಯಶಸ್ಸು ನೋಡತಕ್ಕಂಥ ದಿನ. ಮಕ್ಕಳ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಕೇಳುತ್ತೀರಿ. ಸಿಂಹರಾಶಿ ವಿಪರೀತ ಧೈರ್ಯ, ವಿಪರೀತ ಒಂದು, ಆದ್ದರಿಂದ ಪೆಟ್ಟು ಕೂಡ ಜಾಸ್ತಿ. ತುಂಬ ಬಲ ಇರೋರನ್ನೇ ಅಲ್ವಾ ಉಪಯೋಗಿಸ್ಕೊಳ್ಳೋದು. ಕೆಲವೊಂದು ಕಂಪ್ನಿಗಳಲ್ಲಿ ನೋಡಿ, ಕೆಲವರಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ, ಇನ್ಕ್ರಿಮೆಂಟ್ ಕೊಡ್ತಾರೆ ಬಟ್ ಬೆಟರ್ ಪ್ಲೇಸ್ಗೆ ಕಳಿಸೋದಿಲ್ಲ. ಕೇಳಿದ್ರೆ ಅವರು ತುಂಬ ಒಳ್ಳೆ ಉದ್ಯೋಗಿ ಸರ್, ಅವ್ರನ್ನ ತೆಗೆದು ಇನ್ನೊಂದು ಕಡೆ ಕಳಿಸ್ಬಿಟ್ರೆ ಆ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡೋದಿಲ್ಲ. ಸೊ ಆ ರೀತಿ ಇರುತ್ತೆ ನಿಮಗೆ. ವಿಶೇಷವಾಗಿ ಕನ್ಯಾ ರಾಶಿ, ಭಾನುವಾರ ರೌದ್ರಾವತಾರ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಗುರುಗಳೇ. ರೌದ್ರ ಅನ್ನೋದು ಎಲ್ಲರ ಒಳಗಡೆ ಇರುತ್ತೆ, ನಿಮಗೆ ಹೊರಗಡೆನೇ ಇರುತ್ತೆ ಇವತ್ತು. ಜಾಗರೂಕತೆ, ಇವತ್ತೇನಾದರೂ ರಕ್ತ ನೋಡೋದೋ, ಗಲಾಟೆಯೋ, ಕಿರಿಕಿರಿಯೋ, ಶಿವನಿಗೆ ಹೇಳಿದ್ನಲ್ಲ ಸ್ವಲ್ಪ ಹೋಗ್ಬಿಟ್ಟು, ಆ ಗುರು ಬೇರೆ ಕೇಂದ್ರಾಧಿಪತಿ ದೋಷದಲ್ಲಿರ್ತಕ್ಕಂಥದ್ದು ಕೇತು ನಕ್ಷತ್ರದಲ್ಲಿ. ಅನುಮಾನಂ ಪೆದ್ದ ರೋಗಂ, ಯಾವುದೋ ಅನುಮಾನ ಅಪಾರ್ಥ, ಮನೆಯ ವಾತಾವರಣ, ಕುಟುಂಬದ ವಾತಾವರಣ, ವ್ಯವಹಾರ ವಾತಾವರಣದಲ್ಲೊಂದು ಹುಳಿಂಡು ಬಿಡುತ್ತೆ. ಜಾಗರೂಕತೆ, ಹೋಗಿ ಶಿವನಿಗೊಂದು ಚೂರು ಹಾಲು ಕೊಟ್ಟು ಬನ್ನಿ. ತುಲಾರಾಶಿ, ಪ್ರಯಾಣ ಜಾಗ್ರತೆ, ಭೂಮಿ, ಮನೆ, ಜಾಗ, ಪ್ರಯಾಸದಿಂದ ಬದಲಾವಣೆ, ಲಾಭ. ವೃಶ್ಚಿಕ ರಾಶಿ, ವಿಪರೀತ ಖರ್ಚು, ಒದ್ದಾಟ, ಭೂಮಿ, ಮನೆ, ಜಾಗ ಒಂದು ಕೈಜಾರಿ ಹೋಗ್ತಕ್ಕಂಥದ್ದೋ ಉಂಟು, ಸ್ವಲ್ಪ ಜಾಗರೂಕತೆ, ಆ ವಿಚಾರಗಳಲ್ಲಿ ಪ್ರಗತಿಯಲ್ಲಿ ಸ್ವಲ್ಪ ಎಳೆದಾಟವೂ ಆಗತಕ್ಕಂಥದ್ದುಂಟು. ಸ್ವಲ್ಪ ಇನ್ವೆಸ್ಟ್ ಮಾಡುವಾಗ ಜಾಗರೂಕತೆಯಿಂದ ಮಾಡಿ. ಧನುಸು ರಾಶಿ ಚೆನ್ನಾಗಿದೆ, ಕುಜ ಲಾಭಸ್ಥಾನ, ಅವನ ಮನೆಯಲ್ಲೇ, ಅವನ ಜೊತೆಯಲ್ಲೇ, ಚಂದ್ರನೂ ಕುಳಿತಿರೋದು ಆ ಕುಜ ನಕ್ಷತ್ರದಲ್ಲೇ. ಈ ಫ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು, ಕನ್ಸ್ಟ್ರಕ್ಷನ್ನು, ಈ ಬಾರ್ ಬೆಂಡಿಂಗು, ಈ ವೆಹಿಕಲ್ಸು, ಬೆಂಕಿಗೆ ಸಂಬಂಧಪಟ್ಟಂಥದ್ದು, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಮೆಷಿನರಿ ಇಲಾಖೆ, ಮೆಕ್ಯಾನಿಕಲ್ ಇಂಜಿನಿಯರ್, ಅದ್ಭುತವಾದಂಥ ಪ್ರಗತಿಯೇ. ಸ್ಪೋರ್ಟ್ಸ್ ಪರ್ಸನ್ಸ್ಗಂತೂ ಮರೆಯಲಾರದ ದಿನ, ಅದ್ಭುತವಾದ ಅವಕಾಶಗಳ ದಿನ, ಗೆಲುವು ನಿಮ್ಮದು. ಮಕರ ರಾಶಿ, ಆಕಸ್ಮಿಕ ಭೂಲಾಭ ಒಂದುಂಟು, ಬಟ್ ಅದರಿಂದ ಸ್ವಲ್ಪ ಖರ್ಚುಗಳಾಗತಕ್ಕಂಥದ್ದು ಉಂಟು. ಆದಷ್ಟು ಹತ್ತಿರದಲ್ಲಿ ಎಲ್ಲಿಯಾದರೂ ಗಂಗಮ್ಮ ಕ್ಷೇತ್ರ, ನನ್ನ ಗಂಗಮ್ಮ ಲಿಂಗರಾಜಪುರ ಗಂಗಮ್ಮ, ಬೆಂಗಳೂರಿಗೆ ಬಂದಾಗ ಯಾವಾಗಲಾದರೂ ಈ ಒಂದು ಲಿಂಗರಾಜಪುರ ಮುಖ್ಯ ರಸ್ತೆ, ಆ ಫ್ಲೈಓವರ್ ಇಳಿದಿದ್ದೆ ನಿಮಗೆ ಎಡಗಡೆ, ಆ ಗಂಗಮ್ಮ ದೇವಸ್ಥಾನ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ. ಅಲ್ಲೊಂದು ಅಮೃತ್ ಚಿತ್ರ ಮಂದಿರ ಅಂದರೂ ಸರಿ, ಅದರ ಎದುರುಗಡೆಯ ರಸ್ತೆ. ಒಮ್ಮೆ ಆದಾಗ ಈ ಭೂಮಿ ದೋಷ, ಮದುವೆ ದೋಷ, ಕುಟುಂಬ ದೋಷ ಬಂದು ಅಲ್ಲೊಂದು ಸಂಕಲ್ಪ ಮಾಡಿಕೊಂಡು ಹೊರಗಡೆ ನಿಂತು ಕಾಯಿ ಹೊಡೆದು ಹೋಗಿ, ತುಂಬ ಒಳ್ಳೆಯದಾಗುತ್ತೆ, ನೀವು ಮಾಡಿಕೊಳ್ಳಿ. ಕುಂಭರಾಶಿ, ಭೂಮಿಯ ವಿಚಾರದಲ್ಲೊಂದು, ವ್ಯವಹಾರದ ವಿಚಾರದಲ್ಲೊಂದು, ಬಹುದೊಡ್ಡ ಫ್ಯಾಕ್ಟ್ರಿ, ಬಹುದೊಡ್ಡ ಇಂಡಸ್ಟ್ರಿ ಈ ಥರದ್ದೇನೋ ಒಂದು ಮಾಡಲಿಕ್ಕೆ ಹೋಗ್ತಿದ್ದೀರಾ, ದೈವಿಕ ಕಾರ್ಯ ಮಾಡಲಿಕ್ಕೆ ಹೋಗ್ತಿದ್ದೀರಾ, ಒಂದು ವಿಶೇಷ ಪ್ರಗತಿ, ಒಂದು ವಿಶೇಷ ಶುಭವಾರ್ತೆಯನ್ನು ಕಾಣತಕ್ಕಂಥದ್ದು ನಿಶ್ಚಿತ. ಮೀನರಾಶಿ, ಸ್ವಲ್ಪ ಜಾಗರೂಕತೆ, ಮಾತು ಹೊರಟು ಎಡವಟ್ಟು, ಯಾರಾದರೂ ಹತ್ತಿರದವರ ಜೊತೆ ಜಗಳ, ತಾಯಿ ಜೊತೆಲೋ, ಮಕ್ಕಳ ಜೊತೆಲೋ, ಮನೆಯವ್ರ ಜೊತೆಲೋ, ಗಂಡನ ಜೊತೆಲೋ, ಹೆಂಡತಿ ಜೊತೆಲೋ, ಸ್ನೇಹಿತರ ಜೊತೆಲೋ ಒಂದು ಸಣ್ಣ ಕಿರಿಕಿರಿ, ವಾಗ್ದೋಷ ಒಂದು ತಟ್ಟುಬಿಡುತ್ತೆ, ಶಾಪಕ್ಕೀಡಾಗ್ಬಿಡ್ತೀರಿ. ಜಾಗರೂಕತೆ ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.